नमस्कार वीक्षकरे जनरकू गु न्यूज के स्वागत नानु सुजाता केएस ಪಟ್ಟಣದ ಆಲಮಟ್ಟಿ ರಸ್ತೆ ಮಾರ್ಗದಲ್ಲಿರುವ ಓಸ್ವಾಲ್ ಬಿಲ್ಡಿಂಗ್ನಲ್ಲಿ ಮಾರ್ಚ್ 3ರಂದು ಪ್ರೊಮೋ ಇಂಗ್ಲಿಷ್ ಆಂಡ್ ಸ್ಕಿಲ್ ಅಕಾಡೆಮಿ ಉದ್ಘಾಟನೆಗೊಳ್ಳಲಿದ್ದು ಇದರ ಅಂಗವಾಗಿ ಈ ಭಾಗದ ಪಿಯು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯ ಗ್ರಾಮರ್ ಕುರಿತು ಉಚಿತ ತರಬೇತಿ ನೀಡಲಾಗುತ್ತದೆ ಎಂದು ಅಕಾಡೆಮಿ ಮುಖ್ಯಸ್ಥ ಪ್ರಶಾಂತ್ ಮೋಟಗಿ ಹೇಳಿದರು. ಪೇಪರ್ ಇಂಗ್ಲಿಷ್ ಶುರು ಆಗ್ತಾ ಇದೆ. ಸೊ ಒಂದು 15 ಡೇಸ್ ನಾವು ವಿದ್ಯಾರ್ಥಿಗಳ ನಮ್ಮೂರು ಸುತ್ತಮುತ್ತಲ ಹಳ್ಳಿಯವರು ಎಲ್ಲರೂ ಬಂದು ಇದ್ರ ಉಪಯೋಗ ತಗೊಳ್ಳಿ ಅಂತ ನನ್ನ ಒಂದು ಆಶಯ. ಅದಕ್ಕೆ ನಮ್ಮೆಲ್ಲ ಸಹಕಾರ ಬೇಕು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಇಂದು ಕೆಎಎಸ್ ಐಎಎಸ್ ಸೇರಿದಂತೆ ವಿವಿಧ ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ಇಂಗ್ಲಿಷ್ ಭಾಷೆಯಿಂದ ಪ್ರಶ್ನೆ ಪತ್ರಿಕೆಗಳು ಮುದ್ರಣಗೊಂಡಿವೆ. ಇಂಗ್ಲಿಷ್ ಭಾಷಾ ಜ್ಞಾನ ತರಬೇತಿ ಇಲ್ಲದೆ ನಮ್ಮ ಭಾಗದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗದೆ ವಿಫಲರಾಗುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು. ಅರ್ಹ ಶಿಕ್ಷಣ ತಜ್ಞರಿಂದ ಇಂಗ್ಲಿಷ್ ಭಾಷೆಯ ವಿಶೇಷ ತರಬೇತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ನೀಡುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪರಿಣತಿ ಸಾಧಿಸಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಬಿಪಿಎಲ್ ಕಾರ್ಡುದಾರರಾಗಿದ್ದು ಇಂಗ್ಲಿಷ್ ಕಲಿಯಲು ಆಸಕ್ತಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಕಾಡೆಮಿಯಿಂದ ಉಚಿತ ತರಬೇತಿ ನೀಡಲಾಗುವುದು ಎಂದು ಹೇಳಿದರು. ಮುಖಂಡ ಪ್ರಭುರಾಜ್ ಕಲ್ಬುರ್ಗಿ, ಎಂಜಿಎಂಕೆ ಪಿಯು ಕಾಲೇಜು ಪ್ರಾಚಾರ್ಯ ಎಸ್ಕೆ ಹರ್ನಾಳ್, ಎಸ್ಎಸ್ ಶಿವಾಚಾರ್ಯ ಕಾಲೇಜಿನ ಪ್ರಾಚಾರ್ಯ ರಾಜನಾರಾಯಣ ನಲವಡೆ, ಬಿಜೆಪಿ ಮುಖಂಡ ವಿಜಯ್ಕುಮಾರ್ ಬಡಿಗೇರ್, ಮುರುಗೇಶ್ ಮೋಟಗಿ, ಮುತ್ತಣ್ಣ ಕಡಿ, ಸುಧೀರ್ ನಾವದ್ಗಿ ಸೇರಿದಂತೆ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.